ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಉಮಾಸ್ ಪಾಕಶಾಲೆ. ನಾನಿವತ್ತು ಈ ವಿಡಿಯೋದಲ್ಲಿ ಸಿಂಪಲಾಗಿ ಕೇಸರಿ ಬಾತ್ನ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ರವೆ, ಸಕ್ಕರೆ, ತುಪ್ಪ, ಗೋಡಂಬಿ ಮತ್ತು ದ್ರಾಕ್ಷಿ. ಇಲ್ಲಿ ನಾನು ಫಸ್ಟು ಏನು ಮಾಡ್ತಾ ಇದ್ದೀನಿ, ಒಂದು ಬಾಳ್ಗೆನ ಇಟ್ಕೊಂಡು ಇದಕ್ಕೆ ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪನ ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಕಾಯಿಸ್ಕೊಂಡು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಆ್ಯಡ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಎರಡನ್ನೂ ಸಪ್ರೇಟಾಗಿನೇ ಹುರ್ಕೋಬೇಕಾಗುತ್ತೆ, ಎರಡನ್ನು ಜೊತೆಗೆ ಹಾಕಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ಗೋಡಂಬಿ ಸ್ವಲ್ಪ ಲೇಟು, ದ್ರಾಕ್ಷಿ ಬೇಗನೆ ಉರಿಯುತ್ತೆ. ಆ ಕಾರಣದಿಂದ ಸಪ್ರೇಟಾಗಿ ಹಾಕೋಬೇಕು. ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದ್ಬಿಟ್ಟು ಒಂದು ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದೇ ಒಂದು ಬಾಳ್ಗೆಗೆ ನಾನು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ, ರವಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದಿರೋದ್ರಿಂದ ರವೆ ಚೆನ್ನಾಗಿ ಉರಿಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲಿ ನಾನು ಒಂದು ಕಪ್ ಅಳತೆನ ತೋರಿಸ್ತಾ ಇದ್ದೀನಲ್ಲ, ಇದೇ ಕಪ್ ಅಳತೆಯಲ್ಲಿ ನಾನು ಒಂದು ಕಪ್ ಉಪ್ಪಿಟ್ಟಿನ ರವಾನ ತೊಗೊಂಡಿದ್ದೀನಿ. ಉಪ್ಪಿಟ್ಟನ್ನ ಮಾಡೋದಕ್ಕೆ ಏನು ನಾವು ರೆಡಿ ರವೆ ತರ್ತೀವಲ್ಲ, ಅದೇ ಒಂದು ಉಪ್ಪಿಟ್ಟಿನ ರವಾನ ಇಲ್ಲಿ ಆ್ಯಡ್ ಮಾಡ್ಕೊಂಡಿರೋದು. ಕೇಸರಿ ರವೆ ಅಂತ ಏನು ಕರಿತೀವಲ್ಲ ಆ ರವಾನೇ. ಇದನ್ನು ಚೆನ್ನಾಗಿ ನಮಗೆ ಹುರ್ಕೋಬೇಕಾಗುತ್ತೆ, ನೀಟಾಗಿ ಹುರ್ಕೋಬೇಕು. ಇಲ್ಲಿ ನಾವು ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲ ತುಪ್ಪನಾದರೂ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಯಾವುದೇ ರೀತಿ ಎಣ್ಣೆನ ಬಳಸ್ತಾ ಇಲ್ಲ. ನಮಗೆ ತುಪ್ಪನ ಆ್ಯಡ್ ಮಾಡಿದಾಗ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಆ ಕಾರಣದಿಂದ ನಾನು ಈ ಒಂದು ಏನು ಉರಿಯೋದಕ್ಕೆ ಮಾಡೋದಕ್ಕೆ ನಾನು ತುಪ್ಪನೇ ಜಾಸ್ತಿಯಾಗಿ ಬಳಸ್ಕೊತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲದೆ ಇರೋರು ಇಲ್ಲಿ ಈ ಜಾಗದಲ್ಲಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ರವೆ ಕೂಡ ಚೆನ್ನಾಗಿ ಹುರ್ಕೊಂಡಾದಮೇಲೆ ಎತ್ತಿಟ್ಕೊತಾ ಇದ್ದೀನಿ. ಇದೇ ಒಂದು ಬಾಳ್ಗೆಗೆ ನಾನಿಲ್ಲಿ ಒಂದು ಪ್ರಮಾಣ ರವೆ ತೊಗೊಂಡಿದ್ನಲ್ಲ, 5 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಇದೇ ಲೋಟದಲ್ಲಿ 1 ಲೋಟ ರವೆ ತೊಗೊಂಡಿದ್ದೆ. ಇಲ್ಲಿ 5 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು 5ಕ್ಕಿಂತ ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು, ಬಟ್ ಇಲ್ಲಿ ಕಡಿಮೆನ ಆ್ಯಡ್ ಮಾಡಬಾರ್ದು ನೀರನ್ನು. 1 ಲೋಟಕ್ಕೆ 5 ಲೋಟ, ನೀವು 2 ಲೋಟ ನೀವು ಕೇಸರಿ ಬಾತನ್ನು ಮಾಡಿದರೆ ನೀವು ಅದಕ್ಕೆ 10 ಲೋಟ ನೀರನ್ನ ಹಾಕಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಕೇಸರಿ ಬಾತ್ನ ಮಾಡೋವಾಗ ಈ ಒಂದು ಮೆಥಡ್ನ ಫಾಲೋ ಮಾಡಿದರೆ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಇಲ್ಲಿ ನಾನು 1 ಪಿಂಚ್ ಆಫು ಕೇಸರಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕಲರು ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೀರನ್ನ ಚೆನ್ನಾಗಿ ಈ ರೀತಿ ಬಾಯಿಲ್ನ ಹಾಕೋಕ್ಕೆ ಬಿಟ್ಟಿದ್ದೀನಿ. ಇದಾದಮೇಲೆ ನಾನೇನು ಹುರ್ಕೊಂಡಿದ್ನಲ್ಲ 1 ಲೋಟ ರವೆ, ಅದನ್ನಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರವಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಈ ಒಂದು ಅಳತೆ, 1 ಕಪ್ ರವೆ ತೊಗೊಂಡಿರ್ತೀವಲ್ಲ, ಇದೇ ಅಳತೆಲೆ 1 ಕಪ್ಪು ಸಕ್ಕರೆ ತೊಗೋಬೋದು. ನಿಮಗೆ ತುಂಬ ದೊಡ್ಡಳ್ಳು ಇತ್ತು ಅಂದರೆ ಆ ಸಕ್ಕರೆದು ಹರಳು ದೊಡ್ಡಳ್ಳಿದ್ದಾಗ ನಮಗೆ 1/4 ಲೋಟ ಸಕ್ಕರೆ ಸಾಕಾಗುತ್ತೆ. ಇಲ್ಲ ಅದು ತುಂಬ ಚಿಕ್ಕರಳಿದೆ, ಸಕ್ಕರೆ ಸ್ವಲ್ಪ ಸ್ವೀಟ್ ಅಂಶ ಕಡಿಮೆ ಇದೆ ಅಂದಾಗ 1 ಲೋಟದ ಮೇಲುಗಡೆ ಸ್ವಲ್ಪ ಹಾಕೋಬೋದು. ಇಲ್ಲ 1 ಲೋಟ ಎಕ್ಸಾಕ್ಟ್ ಆದರೂ ತೊಗೋಬೋದು, ಅಷ್ಟೇ ಸಾಕಾಗುತ್ತೆ. ಸ್ವೀಟು ಅತಿಯಾಗಿ ಸ್ವೀಟ್ ಆಗಲ್ಲ, ನಮಗೆ ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ರವಾನ ಆ್ಯಡ್ ಮಾಡಿ 10-15 ನಿಮಿಷದವರೆಗೂ ಇದೇ ರೀತಿ ಕುದಿಸ್ತಾ ಇದ್ದೀನಿ. ಈಗ ನೋಡಿ ನೀರೆಲ್ಲ ಹಿಂಗಿ ಇವಾಗ ರವಾ ಅನ್ನೋದು ಚೆನ್ನಾಗಿ ಬೇಯ್ತಾ ಇದೆ. ಇದು ಹೀಗೆ ಬೇಯಬೇಕು, ಚೆನ್ನಾಗಿ ಬೆಂದಾಗ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀರಿನಂಶ 0.5% ಹೋಗಿ ರವೆ ಅನ್ನೋದು ಈಗ ಕುದಿತಾ ಇದೆ. ಫುಲ್ ರವೆ ಥರ ಆದಾಗ ನಾನಿಲ್ಲಿ ಈ ಕಪ್ ಅಳತೆ 1 ಕಪ್ ಅಳತೆ ರವೆ ತೊಗೊಂಡಿದ್ದೆ, 1 ಕಪ್ ಅಳತೆ ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ ಅಂಥ ಸಕ್ಕರೆಯ ಹರಳಿನ ಅಂಶ ಅದು ತುಂಬ ಚಿಕ್ಕ ಹರಳಾಗಿರೋದ್ರಿಂದ ನಾನಿಲ್ಲಿ 1 ಲೋಟ ರವಕ್ಕೆ 1 ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ನಾನು ಪೈನಾಪಲ್ ಎಸೆನ್ಸ್ನ ಹಾಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಕ್ಕರೆನ ಆ್ಯಡ್ ಮಾಡಿದ ತಕ್ಷಣ ಈ ಒಂದು ಕೇಸರಿ ಬಾತು ಮತ್ತು ನೀರನ್ನ ಜಾಸ್ತಿ ಬಿಟ್ಕೊಳ್ತು, ಯಾಕಂದರೆ ಸಕ್ಕರೆ ಕೂಡ ನೀರಿನಂಶ ಇರುತ್ತಲ್ಲ ಆ ಕಾರಣದಿಂದ. ಇಲ್ಲಿ ನಾನು ಲವಂಗನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಏಲಕ್ಕಿ, ಶುಂಠಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು, ಲವಂಗನ ಡೈರೆಕ್ಟಾಗಿ ಈ ರೀತಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ಏಲಕ್ಕಿನ ಮಾತ್ರ ಕುಟ್ಟಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದು ನಮಗೆ ಗಟ್ಟಿ ಆಗಿ ತಳನ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಕುದಿಸ್ಬೇಕಾಗುತ್ತೆ. ಹೀಗೆ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ತಳ ನಮಗೆ ಸೀದೋಗೋ ಚಾನ್ಸಸ್ ಇರುತ್ತೆ.
ನೀರಿನಂಶ ಎಲ್ಲ ಹೋಗಿ ಸ್ವಲ್ಪ ಒಂದು ಅದದಲ್ಲಿ ಗಟ್ಟಿ ಆಗಬೇಕು. ನಾವು ಸಕ್ಕರೆನ ಏನು ಆ್ಯಡ್ ಮಾಡಿರ್ತೀವಲ್ಲ ಅದು ನಮಗೆ ಹಂಟು ಥರ ಬರಬೇಕು. ನಮಗೆ ಲಾಸ್ಟಲ್ಲಿ ಹಂಟು ಥರ ಬಂದಾಗ ಕೇಸರಿ ಬಾತ್ ಅನ್ನೋದು ಪರ್ಫೆಕ್ಟಾಗಿ ಆಗಿದೆ ಅಂತ. ಇದನ್ನು ಇನ್ನೂ ಜಾಸ್ತಿ ಈ ರೀತಿ ನಾನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದಾದಮೇಲೆ ನಾನು ಇದಕ್ಕೆ ಒಂದು 2 ಚಮಚದಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ನಾನು ಆಗಲೇ ಹೇಳಿದಾಗೆ ತುಪ್ಪನ ಇಷ್ಟ ಇಲ್ಲದೆ ಇರೋರು ನೀವು ಎಣ್ಣೆ ಕೂಡ ಈ ಜಾಗದಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ತುಪ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪನ ಆ್ಯಡ್ ಮಾಡೋದ್ರಿಂದ ನಮಗೆ ಬೇಗ ತಳ ಬಿಡುತ್ತೆ, ಅದು ಚೆನ್ನಾಗಿ ಸ್ಮೆಲ್ ಕೂಡ ಗಮ ಗಮ ಅನ್ನೋ ಥರ ನೀಟಾಗಿ ಕೇಸರಿ ಬಾತ್ ಅನ್ನೋದು ಚೆನ್ನಾಗಾಗುತ್ತೆ. ಇವಾಗ ತಳ ಕೂಡ ಸಿಯೋಲ್ಲ, ನಾವು ಎಣ್ಣೆ ಅಂಶನ ಆ್ಯಡ್ ಮಾಡಿದ ತಕ್ಷಣ ತಳನೂ ಸಿಯೋ ಚಾನ್ಸಸ್ ಇರೋಲ್ಲ, ಕಡಿಮೆ ಇರುತ್ತೆ. ಆ ಕಾರಣದಿಂದ ಇವಾಗಲೇ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಾವು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಕಂಟಿನ್ಯೂ. ನಾನಿಲ್ಲಿ ಮತ್ತೆ ಇನ್ನೊಂದು 2 ಚಮಚದಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತುಪ್ಪನ, ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ಕೊಟ್ಟಾಗ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು ಇವಾಗ ಗಟ್ಟಿ ಆಗಿ ತಳನ ಬಿಟ್ಕೊತಾ ಇದೆ. ಈ ರೀತಿಯಾಗಿ ಬಂದಾಗ ನಮಗೆ ಈ ಒಂದು ಬಾತ್ ಅನ್ನೋದು ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ನಿಮಗೆ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೇ ನೀವು ಈ ರೀತಿ ಗಟ್ಟಿಗಾಗಿದ ತಕ್ಷಣ ನೀವು ಆಫ್ ಮಾಡಿಬಿಡಬೇಕು. ಇದು ಯಾಕಂದರೆ ತಣ್ಣಗಾದಮೇಲೆ ಇನ್ನೂ ಜಾಸ್ತಿ ಗಟ್ಟಿಗಾಗೋದ್ರಿಂದ ನಿಮಗೆ ಇದನ್ನು ಮಾಡಿದ ತಕ್ಷಣ ನೀವು ಹಾಟ್ ಬಾಕ್ಸು ಈ ಥರ ಬಾಕ್ಸ್ಗಳಲ್ಲಿ ಹಾಕಿ ನೀವು ಮುಚ್ಚಿಟ್ಟಾಗ ಹಾಟ್ ಬಾಕ್ಸ್ನಲ್ಲಿ ಹೇರ್ ಕಂಟೈನರ್ ಬಾಕ್ಸ್ ಇರುತ್ತಲ್ಲ ಅದರಲ್ಲೂ ಕೂಡ ಮುಚ್ಚಿಟ್ಟಾಗ ನಮಗೆ ಬಿಸಿ ಅನ್ನೋದೂ ಹಾಗೆ ಇರುತ್ತೆ, ನಮಗೆ ಗಟ್ಟಿಗಾಗೋಲ್ಲ. ಆಮೇಲೆ ಟೇಸ್ಟೂ ಬಿಸಿಯಾಗಿದ್ದಾಗ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಯಾರಾದರೂ ಸಡನ್ನಾಗಿ ಗೆಸ್ಟ್ ಕೂಡ ಬಂದಾಗ ಈ ರೀತಿ ಮಾಡಿಬಿಟ್ಟು ಕೊಡ್ರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಉರಿದಿಟ್ಕೊಂಡಿರೋವಂಥ ಗೋಡಂಬಿ ಮತ್ತು ದ್ರಾಕ್ಷಿಗಳನ್ನು ಆ್ಯಡ್ ಮಾಡಿಕೊಂಡು ಇವಾಗಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದು ಆಲ್ರೆಡಿ ತಳ ಬಿಡ್ತಾ ಇದೆ, ಇದು ರೆಡಿಯಾಗಿದೆ ಅಂತ. ಇದನ್ನು ಇವಾಗ ನಾನು ಆಫ್ನ ಮಾಡಿಕೊಂಡು ಸರ್ವ್ನ ಮಾಡ್ಕೊತಾ ಇದ್ದೀನಿ. ನನಗಿಷ್ಟು ಸಾಕು ಗಟ್ಟಿಗೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಒಂದು ರೀತಿಯಾಗಿ ನೀಟಾಗಿ ಬಂದಿದೆ ಅಂತ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡಿ ಮನೇಲಿ ಟೇಸ್ಟ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಉಮಾಸ್ ಪಾಕಶಾಲೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಹೊಸ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಹೀಗೆ ವಾಚ್ ಮಾಡ್ತಾ ಇರಿ.